ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಅಸ್ಮಿತಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಇಲಿ ಮತ್ತು ಸಿಂಹ ಎಂಬುವ ಒಂದು ಕಥೆಯನ್ನು ಹೇಳುತ್ತಿದ್ದೇನೆ. ಸಿಂಹ ಒಂದು ಮರದ ಕೆಳಗೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿತ್ತು. ಆಗ ಒಂದು ಇಲಿಮರಿ ತನ್ನ ಬಿಲದಿಂದ ಹೊರಬಂದು ಸಿಂಹದ ಮೈ ಮೇಲೆ ಓಡಾಡಲಾರಂಭಿಸಿತು. ಗಾಢ ನಿದ್ರೆಯಲ್ಲಿದ್ದ ಸಿಂಹಕ್ಕೆ ಇದರಿಂದ ಕಿರಿಕಿರಿಯಾಯಿತು. ಎಚ್ಚೆತ್ತ ಅದು ಇಲಿಯನ್ನು ಹಿಡಿಯಿತು. ಗಾಬರಿಯಾದ ಇಲಿ ತನಗೇನೂ ಮಾಡಬಾರದೆಂದು ಸಿಂಹವನ್ನು ಪ್ರಾರ್ಥಿಸಿತು. ತನ್ನನ್ನು ಬಿಟ್ಟು ಬಿಟ್ಟರೆ ಆಪತ್ಕಾಲದಲ್ಲಿ ಸಹಾಯ ಮಾಡುವೆನೆಂದು ಸಿಂಹಕ್ಕೆ ಭರವಸೆ ಕೊಟ್ಟಿತು. ನನ್ನಂತಹ ಬಲಿಷ್ಠನಿಗೆ ನಿನ್ನಿಂದ ಏನು ಸಹಾಯವಾಗುವುದು ಎಂದು ಹೇಳಿದ ಸಿಂಹ ನಿರ್ಲಕ್ಷ್ಯದಿಂದ ಇಲಿಯನ್ನು ಬಿಟ್ಟು ಬಿಟ್ಟಿತು. ಕೆಲ ದಿನಗಳ ಬಳಿಕ ಬೇಟೆಗಾರನೊಬ್ಬ ಹಾಕಿದ ಬಲೆಗೆ ಸಿಂಹ ಸಿಲುಕಿ ಹಾಕಿಕೊಂಡಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ಬಳಿಕ ಆ ಕಡೆಗೆ ಬಂದ ಇಲಿ ಬಲೆಯಲ್ಲಿ ಸಿಲುಕಿದ ಸಿಂಹವನ್ನು ನೋಡಿತು. ಕೂಡಲೇ ಅದು ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಸಿಂಹವನ್ನು ಬಲೆಯಿಂದ ಬಿಡಿಸಿತು. ಚಿಕ್ಕ ಪ್ರಾಣಿಯಾಗಿದ್ದರೂ ತನ್ನನ್ನು ಕಾಪಾಡಿದ ಇಲಿಗೆ ಸಿಂಹವು ಕೃತಜ್ಞತೆ ತಿಳಿಸಿತು. ಈ ಕಥೆಯಿಂದ ನಾವು ಏನು ತಿಳಿದುಕೊಳ್ಳುತ್ತೇವೆ ಎಂದರೆ ಚಿಕ್ಕದೆಂದು ನಿರ್ಲಕ್ಷಿಸಬಾರದು. ಧನ್ಯವಾದಗಳು.